ಹಾಯ್ ಹಲೋ ಫ್ರೆಂಡ್ಸ್, ಈಗ ನಾವು ಜನವರಿ 26, 2023 ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ. ಬನ್ನಿ ನೋಡಿ, ಭಾರತದ 74ನೇ ಗಣರಾಜ್ಯೋತ್ಸವದಲ್ಲಿ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಈಜಿಪ್ಟ್ ದೇಶದ ಅಧ್ಯಕ್ಷರು. ನೋಡಿ, ಈ ಒಂದು ಮಾಹಿತಿಯನ್ನು ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನಲ್ಲಿ ಕೊಟ್ಟಿದ್ದರು. ಸೊ ಈಜಿಪ್ಟ್ನ ಅಧ್ಯಕ್ಷರು ಇಲ್ಲಿ ಮುಖ್ಯ ಚೀಫ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನೋಡಿ, ಈಜಿಪ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಫತ್ತಾ ಎಲ್ ಸಿಸಿ ಅವರು ಈ ತಿಂಗಳ 24ರಿಂದ 26ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಭಾರತದ 74ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಇವರೊಂದಿಗೆ 5 ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಇಲ್ಲಿ ತೆರಳಿದೆ. ಇದೇ ಮೊದಲ ಬಾರಿಗೆ ಈಜಿಪ್ಟ್ ಅಧ್ಯಕ್ಷರನ್ನು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಲಾಗಿದೆ. ಭಾರತ ಮತ್ತು ಈಜಿಪ್ಟ್ ಈ ವರ್ಷ ರಾಜತಾಂತ್ರಿಕ ಸಂಬಂಧದ 75ನೇ ವರ್ಷವನ್ನು ಆಚರಿಸ್ತಾ ಇದೆ. ಹಾಗಾದರೆ ಅಬ್ದುಲ್ ಫತಾಹ್ ಎಲ್ ಸಿಸಿ ಯಾರು ಅಂತ ಕೇಳಿದಾದರೆ, 2014ರಲ್ಲಿ ಈಜಿಪ್ಟ್ ಅಧ್ಯಕ್ಷರಾಗುವ ಮೊದಲು ಅವರು ಆ ದೇಶದ ಮಿಲಿಟರಿ ಮುಖ್ಯಸ್ಥ ಮತ್ತು ರಕ್ಷಣಾ ಸಚಿವರಾಗಿದ್ದರು ಸ್ನೇಹಿತರ. ಓಕೆ, ಇದು ಕೂಡ ನಿಮಗೆ ನೆನಪಿರಲಿ. ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ. ಬನ್ನಿ ನೋಡಿ, ರಕ್ಷಣಾ ಪಡೆಗಳಿಗೆ ಸೇರಲು ಯುವಕರನ್ನು ಪ್ರೇರೇಪಿಸುವ ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮವಾಗಿ ಇತ್ತೀಚೆಗೆ ಏರ್ಫೋರ್ಸ್ ಸ್ಟೇಷನ್ ಗೋರಖ್ಪುರ ನಡೆಸಿದ ಕಾರ್ಯಕ್ರಮದ ಹೆಸರೇನು ಅಂದರೆ, ನೋಡಿ ಮುಖ್ಯವಾಗಿ ರಕ್ಷಣಾ ಪಡೆಗಳಿಗೆ ಯುವಕರನ್ನು ಒಂದು ಪ್ರೇರೇಪಿಸಲು ಅಂದರೆ ಸೇರ್ಪಡೆಗೆ ಪ್ರೇರೇಪಿಸಲು ಮುಖ್ಯವಾಗಿ ಏರ್ಫೋರ್ಸ್ ಸ್ಟೇಷನ್ ಗೋರಖ್ಪುರ ಒಂದು ಕಾರ್ಯಕ್ರಮ ನಡೆಸಿದೆ. ಆ ಕಾರ್ಯಕ್ರಮದ ಹೆಸರೇನು ಎಂಬುದು ಇಲ್ಲಿ ಕೇಳಿರತಕ್ಕಂಥ ಕ್ವಶನ್ ಆಗಿದೆ. ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಪಡೆಗಳನ್ನು ತಿಳಿಯಿರಿ ಅಂತ ಅಂದರೆ, ನೋಡಿ ಇನ್ನು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ನೀಡಿದ್ರು. ಸೊ ಅಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಏರ್ಫೋರ್ಸ್ ಸ್ಟೇಷನ್ ಗೋರಖ್ಪುರ ವಿಲ್ ಬಿ ಆರ್ಗನೈಸೇಸ್ ಎ ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್ ನೌ. ನೋಡಿ, ಇವರು ಇರತಕ್ಕಂಥದ್ದು ಈ ಪ್ರೋಗ್ರಾಮ್ ಹೆಸರು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋ ಯುವರ್ ಫೋರ್ಸಸ್ ಎಂಬತಕ್ಕಂಥದ್ದು ಇದು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಈ ಮೂಲಕ ದೇಶದಲ್ಲಿ ಯುವಕರನ್ನು ಸೇನಾ ಪಡೆಗೆ ಸೇರ್ಪಡೆಗೊಳಿಸುವ ಪ್ರಮುಖ ಯೋಜನೆಯಾಗಿದೆ. ಸೊ ಇದನ್ನು 74ನೇ ಗಣರಾಜ್ಯೋತ್ಸವದ ದಿನದ ಅಂಗವಾಗಿ IAF ಈ ಒಂದು ಯುವಕರಿಗೆ ಮೋಟಿವೇಶನ್ ನೀಡ್ತಕ್ಕಂಥ ಪ್ರಮುಖ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದೆ ಎಕ್ಸಾಮ್ಗೆ. ಏರ್ಫೋರ್ಸ್ ಸ್ಟೇಷನ್ ಗೋರಖ್ಪುರ ಸಾರ್ವಜನಿಕ ಔಟ್ರೀಚ್ ಕಾರ್ಯಕ್ರಮವನ್ನು ಅಂದರೆ ನಿಮ್ಮ ಪಡೆಗಳನ್ನು ತಿಳಿಯಿರಿ, ನೋ ಯುವರ್ ಫೋರ್ಸಸ್ ಎಂಬತಕ್ಕಂಥ ಒಂದು ಪ್ರಮುಖ ಕಾರ್ಯಕ್ರಮ ಅಥವಾ ಇನಿಷಿಯೇಟಿವನ್ನು ಪ್ರಾರಂಭಿಸಿದೆ. 74ನೇ ಗಣರಾಜ್ಯೋತ್ಸವದ ಅಂಗವಾಗಿ ಗೋರಖ್ಪುರದ ಏರ್ಫೋರ್ಸ್ ಸ್ಟೇಷನ್ ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ರಕ್ಷಣಾ ಪಡೆಗಳಿಗೆ ಸೇರಲು ಯುವಕರನ್ನು ಇಲ್ಲಿ ಪ್ರೇರೇಪಿಸುತ್ತಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಬನ್ನಿ, ಭದ್ರತೆಯನ್ನು ಹೆಚ್ಚಿಸಲು ಯಾವ ಸಶಸ್ತ್ರ ಪಡೆ ಆಪ್ಸ್ ಅಲರ್ಟ್, ಆಪ್ಸ್ ಅಂತಂದರೆ ನೋಡಿ ಇಲ್ಲಿ ಆಪರೇಷನ್ ಅಲರ್ಟ್ ಅಂತ ಹೇಳ್ತೀವಿ, ಅಂದರೆ ಇದನ್ನು ಆಪ್ಸ್ ಅಲರ್ಟ್ ಅಂತ ಕರೀತಾರೆ. ಡೈರೆಕ್ಟಾಗಿ ನಿಮಗೆ ಆಪರೇಷನ್ ಅಲರ್ಟ್ ಅಂತ ಎಂಬತಕ್ಕಂಥ ಹೆಸರಿನಿಂದ ಕೇಳ್ಬೋದು, ಇದು ನೆನಪಿರಲಿ. ಅವರು ಆಪ್ಸ್ ಅಲರ್ಟ್ ಅಂತ ಕೇಳಿದರೂ ಕೂಡ ಸರಿಯಾಗಿದೆ, ಆಪರೇಷನ್ ಅಲರ್ಟ್ ಅಂತ ಕೇಳಿದೆ. ಕೆಲವೊಂದು ಇದರಲ್ಲಿ ಕೇವಲ ಆಪ್ಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್ಗಳಲ್ಲಿ, ಇಲ್ಲಿ ಆಪರೇಷನ್ ಅಂತ ಕೊಟ್ಬಿಟ್ರೆ ನಿಮಗೆ ಡೌಟ್ ಆಗುತ್ತೆ. ಆ ಕಾರಣಕ್ಕಾಗಿ ಎರಡನ್ನೂ ಕೂಡ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF. ಸೊ ಇದು ನೋಡಿ ಈ ಒಂದು ಪಡೆ ಮುಖ್ಯವಾಗಿ ಈ ಒಂದು ಆಪರೇಷನ್ ಅಲರ್ಟ್ ಎಂಬತಕ್ಕಂಥ ವ್ಯಾಯಾಮವನ್ನು ಆಯೋಜನೆ ಮಾಡಿದೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಮಾಹಿತಿ ಕೊಟ್ಟಿದ್ದರು. ನೋಡಿ, BSF ಸ್ಟಾರ್ಟ್ 7-ಡೇ ಆಪ್ಸ್ ಅಲರ್ಟ್ ಅಲಾಂಗ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ಮುಖ್ಯವಾಗಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿ ಇದನ್ನು ಆಯೋಜನೆ ಮಾಡಿದೆ. ನೋಡಿ, ಯಾವ ಬಾರ್ಡರ್ ಅಂತ ಕೇಳ್ತಾರೆ, ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಏನಿದೆ ಮಾಹಿತಿ ಪ್ರಕಾರ ಅಂತ ನಾವು ನೋಡೋದಾದರೆ, ಭಾರತ ಪಾಕಿಸ್ತಾನ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಗಡಿ ಭದ್ರತಾ ಪಡೆ ಅಂದರೆ BSF ಆಪ್ಸ್ ಅಲರ್ಟ್ ವ್ಯಾಯಾಮವನ್ನು ಆರಂಭಿಸಿದೆ. ಆಪ್ಸ್ ಅಲರ್ಟ್ ವ್ಯಾಯಾಮವು ಇಂಡೋ ಪಾಕ್ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಸರ್ಕ್ರಿಕ್ನಿಂದ ಗುಜರಾತ್ನ ರನ್ ಆಫ್ ಕಚ್ ಮತ್ತು ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯವರೆಗೆ ಮುಂದುವರಿಯುತ್ತದೆ. ನೋಡಿ, ಎಲ್ಲಿಯವರೆಗೆ ಇದನ್ನು ಆಯೋಜನೆ ಮಾಡಿದೆ ಎಂಬುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ಇನ್ನು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ
ದೇಶ ವಿರೋಧಿ ಅಂಶಗಳ ಕೆಟ್ಟ ವಿನ್ಯಾಸಗಳನ್ನು ನಿಭಾಯಿಸಲು ಕಸರತ್ತು ನಡೆಸಲಾಯಿತು ಅಂತ ತಿಳಿಸಿದ್ದಾರೆ. ಇನ್ನು ಆಪರೇಷನ್ಸ್ ಅಲರ್ಟ್ ವ್ಯಾಯಾಮವು ಜನವರಿ 21ರಂದು ಪ್ರಾರಂಭವಾಯಿತು ಮತ್ತು ಜನವರಿ 28ರವರೆಗೆ ನಡೆಯಲಿದೆ ಅಂತಕ್ಕಂಥ ಮಾಹಿತಿ ನೀಡಲಾಗಿದೆ. ಇನ್ನು BSF ಆಳವಾದ ಪ್ರದೇಶಗಳಲ್ಲಿ ಹಾಗೂ ಕ್ರಿಕ್ ಮತ್ತು ಹರಾಮಿ ನಾಲಾದಲ್ಲಿ ವ್ಯಾಯಾಮದ ಭಾಗವಾಗಿ ವಿಶೇಷ ಕಾರ್ಯಕ್ರಮವನ್ನು ನಡೆಸುತ್ತದೆ. ಹಾಗಾದರೆ ನಾವಿಲ್ಲಿ ಸರ್ ಕ್ರಿಕ್ ಬಗ್ಗೆ ನೋಡೋದಾದರೆ, ನೋಡಿ ಸರ್ ಕ್ರಿಕ್ ಎಂಬುದು ಇದರ ಮೂಲ ಹೆಸರು ಸ್ನೇಹಿತರೆ ಬಾನ್ ಗಂಗಾ ಅಂತ ಹೇಳ್ತೀವಿ. ಸೊ ಇದನ್ನು ಬ್ರಿಟಿಷ್ ಪ್ರತಿನಿಧಿ ಸರ್ ಕ್ರಿಕ್ ಹೆಸರಿಸಲಾಯಿತು, ಅಂದರೆ ಅವರು ಇದನ್ನು ಅವರ ಹೆಸರನ್ನು ಇಡಲಾಗಿದೆ. ಸರ್ ಕ್ರಿಕ್ ಎಂಬುದು ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಪ್ರತಿನಿಧಿಯಾಗಿದ್ದರು ಅವರು. ಇದು 96 ಕಿಲೋಮೀಟರ್ ಉದ್ದದ ನೀರಿನ ಪಟ್ಟಿಯಾಗಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ರನ್ ಆಫ್ ಕಚ್ ಜೌಗು ಪ್ರದೇಶದಲ್ಲಿ ವಿವಾದದ ಸ್ಥಳವಾಗಿದೆ. ಇನ್ನು ಹರಾಮಿ ನಾಲಾ, ಹರಾಮಿ ನಾಲಾ ಅಂತಂದರೆ ಇದೊಂದು ಸರ್ಕ್ರಿಕ್ ಪ್ರದೇಶವೆಂದು ಕರೆಯಲಾಗುತ್ತದೆ ಇದನ್ನು. ಈ ಪ್ರದೇಶವು 22 ಕಿಲೋಮೀಟರ್ ಉದ್ದ ಮತ್ತು ಸುಮಾರು 8 ಕಿಲೋಮೀಟರ್ ಅಗಲದ ಜೌಗು ಪ್ರದೇಶವಾಗಿದ್ದು ಇದು ಹೆಚ್ಚಿನ ಸಮಯ ಸಂಚಾರ ಯೋಗ್ಯವಾಗಿದೆ. ಆ ಕಾರಣಕ್ಕಾಗಿ ಸೊ ಇವೆರಡೂ ಪ್ಲೇಸ್ಗಳು ನಿಮಗೆ ಎಕ್ಸಾಮಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇದೆ. ಸೊ ಎರಡೂ ಪ್ಲೇಸ್ಗಳು ತುಂಬಾ ಪ್ರಚಲಿತದಲ್ಲಿ ಓಡಾಡ್ತಾ ಇದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರವು ತನ್ನ ಮೊದಲ ಸರಾಸ್ಪೇರ್ 2023ಅನ್ನು ಇದೇ February 4-14ರವರೆಗೂ ಆಯೋಜಿಸಲಿದೆ? ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ಸರಾಸ್ಪೇರ್ 2023. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಜಮ್ಮು ಮತ್ತು ಕಾಶ್ಮೀರ. ಏನಿದೆ ಮಾಹಿತಿ ಪ್ರಕಾರ ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ದರು, ಜಮ್ಮು ಆ್ಯಂಡ್ ಕಾಶ್ಮೀರ ಗವರ್ನ್ಮೆಂಟ್ ಟು ಹಾಸ್ಟ್ ಇಟ್ಸ್ ಮೈಡನ್ ಸರಾಸ್ಪೇರ್ 2023 ಫ್ರಮ್ February 4-14. ನೋಡಿ ಇದೇ February 4-14ರವರೆಗೆ ಸರಾಸ್ ಉತ್ಸವ. ನೋಡಿ ಈ ಉತ್ಸವ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಸುಮಾರು ಎಕ್ಸಾಮ್ಗಳಲ್ಲಿ ಕೇಳಿದರೆ ಇದನ್ನು ಸರಾಸ್ ಫೆಸ್ಟಿವಲ್ ಅಥವಾ ಸರಾಸ್ ಫೇರ್ ಅಂತಲೂ ಇದನ್ನ ಕರೀತಾರೆ. ಸೊ ಇದು ಆಯೋಜನೆಗೊಳ್ಳಲಿದೆ. ಓಕೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜನೆ ಮಾಡ್ತಾರೆ ಇದನ್ನು. ಇನ್ನು ನೋಡಿ, ಜಮ್ಮುವಿನ ಬಾಗ್ ಎ ಬಾಹು ಅಂತ ಕರೀತಾರೆ. ನೋಡಿ ಇದನ್ನು ಸುದ್ದಿಯ ಅವಲೋಕನವನ್ನು ನಾವು ನೋಡೋದಾದರೆ ಬಾಗ್ ಎ ಬಾಹುದಲ್ಲಿ ಮೇಳವನ್ನು ಆಯೋಜಿಸಲಾಗಿದೆ. ಓಕೆ, ಇನ್ನು ಆ ಮೇಳದಲ್ಲಿ ದೇಶಾದ್ಯಂತ ಕುಶಲಕರ್ಮಿಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳು ತಮ್ಮ ಕರಕುಶಲ ವಸ್ತುಗಳ ಕೈಮುಗ್ಗ ಮತ್ತು ಆಹಾರಗಳನ್ನು ಇಲ್ಲಿ ಪ್ರದರ್ಶಿಸ್ತಾರೆ. ನೋಡಿ ಯಾವುದಕ್ಕಾಗಿ ಈ ಕಾರ್ಯಕ್ರಮ ಎಂಬುದು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ಇದನ್ನು ನೋಡಿ, ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಸ್ನೇಹಿತರೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಇದನ್ನು ಆಯೋಜಿಸಲಾಗಿದೆ. ಇನ್ನು ಮುಖ್ಯವಾಗಿ ರಾಷ್ಟ್ರೀಯ ಗ್ರಾಮೀಣ ಜನೋಪಾಯ ಮಿಷನ್ ಅಂದರೆ NRLM ಭಾಗವಾಗಿ ಕೇಂದ್ರ ರಾಜ್ಯ ಸರ್ಕಾರವು ಜಂಟಿಯಾಗಿ ಈ ಮೇಳವನ್ನು ಆಯೋಜಿಸಿದ್ದು, ಇದರಲ್ಲಿ ದೇಶಾದ್ಯಂತ ಉದ್ಯಮಿಗಳು ಭಾಗವಹಿಸುತ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ವಿಜ್ಞಾನ ಭವನದಲ್ಲಿ ನಡೆದ ಇಂಡಿಯನ್ ಅಚೀವರ್ಸ್ ಅವಾರ್ಡ್ನಲ್ಲಿ 2022ರ ಅತ್ಯಂತ ವಿಶಿಷ್ಟ ವಿಜ್ಞಾನಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ನೋಡಿ, ದ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಆಫ್ ದ ಇಯರ್ 2022 ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆರ್ ವಿಷ್ಣು ಪ್ರಸಾದ್ ಇದಕ್ಕೆ ಸರಿಯಾಗಿದೆ. ನೋಡಿ ಈ ಒಂದು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ದ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಆಗಿರತಕ್ಕಂಥ ಇವರು ಸೊ ಈ ವರ್ಷ ವಿಷ್ಣು ಪ್ರಸಾದ್ ಏನಿದ್ದಾರೆ ಈ ಒಂದು ಪ್ರಶಸ್ತಿಗೆ ಅಂದರೆ ಭಾಜನರಾಗಿದ್ದಾರೆ. ಆ ಕಾರಣಕ್ಕಾಗಿ ನೋಡಿ ಮಾಹಿತಿ ಪ್ರಕಾರ 2023ರ January 20ರಂದು ಮಾಹಿತಿ ಮತ್ತು ಪ್ರಸಾರ ಸಚಿವ ಅನುರಾಗ್ ಠಾಕೂರ್ ಅವರು ದೆಹಲಿಯ ವಿಜ್ಞಾನ ಭವನದಲ್ಲಿ ಆರ್ ವಿಷ್ಣು ಪ್ರಸಾದ್ ಅವರಿಗೆ 2022ರ ವರ್ಷದ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು 69 ಪೇಟೆಂಟ್ಗಳನ್ನು ಹೊಂದಿರುವ ವಿಜ್ಞಾನಿ ಪ್ರಸಾದ್ ಅವರನ್ನು ಭಾರತೀಯ ಸಾಧಕ ಪ್ರಶಸ್ತಿಯೊಂದಿಗೆ ಗೌರವಿಸಲಾಯಿತು ಎಂಬುದು ಇಲ್ಲಿ ಒಂದು ಹೇಳಲಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, 2023ರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ವಿಷಯ ಯಾವುದು? ಥೀಮ್ ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್. ಸೊ ನಾನು ಹೇಳಿದಾಗ ಅದರ ಥೀಮ್ ಬಿಡುಗಡೆ ಆಗಿರಲಿಲ್ಲ, ಈಗ ಅದರ ಥೀಮ್ ಬಿಡುಗಡೆಯಾಗಿದೆ. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಸ್ನೇಹಿತರೆ ಆಪ್ಷನ್ 3. ಓಕೆ, ಟು ಇನ್ವೆಸ್ಟ್ ಇನ್ ಪೀಪಲ್ ಪ್ರಯೋರಿಟೀಸ್ ಎಜುಕೇಷನ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ಏನಿದೆ ಮಾಹಿತಿ ಪ್ರಕಾರ ನೋಡಿ, ದ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನಲ್ಲಿ ಈ ಥೀಮನ್ನು ಇವತ್ತು ಇದನ್ನು ಮಾಡಿದರು. January 24ರಂದು ನಾವು ಪ್ರತಿ ವರ್ಷ ಸೊ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ ನೋಡಿ, January 24ರಂದು ಈ ದಿನವನ್ನು ಆಚರಣೆ ಮಾಡ್ತೀವಿ. ಆಲ್ರೆಡಿ ಆ ದಿನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಆವತ್ತು ನಾನು ಥೀಮ್ ಹೇಳಿರಲಿಲ್ಲ, ಅಂದರೆ ಥೀಮ್ ರಿಲೀಸ್ ಆಗಿರಲಿಲ್ಲ.
ಈಗ ಥೀಮ್ ರಿಲೀಸ್ ಆಗಿದೆ. ನೋಡಿ, ಇತ್ತೀಚೆಗೆ ಯುನೆಸ್ಕೋದ ಮಹಾನಿರ್ದೇಶಕ ಆಂಡ್ರೆ ಅಜೌಲೆ ಅವರು 2023 ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಅಫ್ಘಾನ್ ಹುಡುಗಿಯರು ಮತ್ತು ಮಹಿಳೆಯರಿಗೆ ಅರ್ಪಿಸಲು ನಿರ್ಧರಿಸಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಥೀಮ್ ಏನು ಅಂತ ಕೇಳಿದರೆ, ನೋಡಿ, ಜನರಲ್ಲಿ ಹೂಡಿಕೆ ಮಾಡಲು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಅಟಲ್ ಪಿಂಚಣಿ ಯೋಜನೆ APY 2022 ಕ್ಯಾಲೆಂಡರ್ ವರ್ಷದಲ್ಲಿ ಮೊದಲ ಬಾರಿಗೆ 10 ಮಿಲಿಯನ್ ಒಂದು ದಾಖಲಾತಿಯನ್ನು ದಾಟಿದೆ. ಹಾಗಾದರೆ ಈ ಯೋಜನೆಯು ಡ್ಯಾಶ್ ವರ್ಷದ ವಯಸ್ಸಿನ ಭಾರತದ ಯಾವುದೇ ನಾಗರಿಕರಿಗೆ ಲಭ್ಯವಿದೆ. ನೋಡಿ, ಅಟಲ್ ಪಿಂಚಣಿ ಯೋಜನೆ ಡ್ಯಾಶ್ ವರ್ಷದ ಎಲ್ಲರಿಗೂ ಇದು ಲಭ್ಯವಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ನೋಡಿ, 18 ರಿಂದ 40 ವರ್ಷದ ಒಳಗಿನ ಭಾರತದ ಎಲ್ಲ ವ್ಯಕ್ತಿಗಳು ಇದ್ದರೆ, ಸೊ ಆ ವ್ಯಕ್ತಿಗಳಿಗೆ ಇದು ಅನ್ವಯಿಸುತ್ತದೆ. ಓಕೆ, ಸೊ ಇದೀಗ ದಾಖಲೆ ಮಟ್ಟದಲ್ಲಿ ನೋಂದಣಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆಯಾಗಿದೆ. ನೋಡಿ, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ಇದನ್ನು ಬಿಡುಗಡೆ ಮಾಡಲಾಗಿದೆ January 25. ಏನಿದೆ ಮಾಹಿತಿ ನೋಡಿ, ಎ ಫಸ್ಟ್ ಟೈಮ್ ಅಟಲ್ ಪೆನ್ಷನ್ ಯೋಜನಾ ಲಾಕ್ಸ್ 10 ಮಿಲಿಯನ್ ಎನ್ರೋಲ್ಮೆಂಟ್ಸ್ ಇನ್ ಎ ಕ್ಯಾಲೆಂಡರ್ ಇಯರ್. ಅಂದರೆ ಈ ಒಂದು 2022 ವರ್ಷದಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚಿನ ದಾಖಲಾತಿಯನ್ನು ಪರಿಗಣಿಸಿದೆ ಎಂದು ಇಲ್ಲಿ ಮೂಲಗಳು ತಿಳಿಸಿದೆ. ನೋಡಿ, ಈ ಯೋಜನೆಯು ಮುಖ್ಯವಾಗಿ 18 ರಿಂದ 40 ವರ್ಷ ವಯಸ್ಸಿನ ಭಾರತದ ಯಾವುದೇ ನಾಗರಿಕ, ನೋಡಿ, ಇಂಥವ್ರೆ ಅಂತ ಇದಕ್ಕೆ ಮೆನ್ಷನ್ ಇಲ್ಲ ಸ್ನೇಹಿತರೆ, ಭಾರತದ ಯಾವುದೇ ನಾಗರಿಕರಿಗೆ ಇದು ಲಭ್ಯವಿದೆ. ಅಟಲ್ ಪಿಂಚಣಿ ಯೋಜನೆ, ನೋಡಿ, ಇದು ಒಂದು ಅಸಂಘಟಿತ ವಲಯದ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡಿದೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇದು ಯಾರನ್ನು ಗುರಿಯಾಗಿಸಿಕೊಂಡಿದೆ ಅಂತ ಕೇಳಿದರೆ, ಅಸಂಘಟಿತ ವಲಯದ ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡಿದೆ. 2022 ದಾಖಲಾತಿಗಳು 36%+ ಏರಿಕೆಯಾಗುವುದರೊಂದಿಗೆ ಅತಿ ಹೆಚ್ಚು ದಾಖಲಾತಿಯನ್ನು ಇದು ಕಂಡಿದೆ. ಇನ್ನು ಕ್ಯಾಲೆಂಡರ್ ವರ್ಷದಲ್ಲಿ ಮೊದಲ ಬಾರಿಗೆ ಈ ಸಂಖ್ಯೆ 10 ಮಿಲಿಯನ್ ದಾಟಿದೆ ಎಂದು ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದೆ. ಇನ್ನು 2021 9.2 ಮಿಲಿಯನ್ನಿಂದ 2022 ದಾಖಲಾತಿಗಳ ಸಂಖ್ಯೆ 12.5 ಮಿಲಿಯನ್ಗೆ ಏರಿಕೆಯಾಗಿದೆ ಅಂತ ತಿಳಿಸಿದೆ. ಇನ್ನು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕನಿಷ್ಠ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರವು 2015 APY ಅನ್ನು ಪ್ರಾರಂಭಿಸಿತು. ಯೋಜನೆಗೆ ಸೇರುವ ಕನಿಷ್ಠ ವಯಸ್ಸು 18 ವರ್ಷಗಳು ಮತ್ತು ಗರಿಷ್ಠ ವರ್ಷ 40 ವರ್ಷಗಳು ಎಂದು ನಿರ್ಧಾರ ಮಾಡಿತು. ನೋಡಿ, ಈ ಒಂದು ಯೋಜನೆಯಡಿಯಲ್ಲಿ ಚಂದಾದಾರರು ಪ್ರತಿ ತಿಂಗಳಿಗೆ 1,000, 2,000, 3,000, 4,000 ಅಥವಾ 5,000 ಸರ್ಕಾರದ ಖಾತರಿಯ ಕನಿಷ್ಠ ಪಿಂಚಣಿಯನ್ನು ಪಡೆಯುತ್ತಾರೆ. ಇನ್ನು 30 ನವೆಂಬರ್ 2022 ದಾಖಲಾತಿಗಳಲ್ಲಿ ಮೊದಲ 5 ರಾಜ್ಯಗಳೆಂದಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ. ಇನ್ನು ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತಮಿಳುನಾಡು, ನೋಡಿ, ಈ ರಾಜ್ಯಗಳು PMY ಅಂದರೆ ಅತಿ ಹೆಚ್ಚು ದಾಖಲಾತಿಯನ್ನು ಮಾಡಿರ್ತಕ್ಕಂಥ ರಾಜ್ಯಗಳಾಗಿವೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಿಗೆ ಸ್ನೇಹಿತರು. ಓಕೆ, ಅಂದರೆ 2022 ಅತಿ ಹೆಚ್ಚು ದಾಖಲಾತಿ ಮಾಡಿರುವ ಅಗ್ರ 5 ರಾಜ್ಯಗಳನ್ನು ನಿಮ್ಮ ಮುಂದೆ ನಾನು ಕೊಟ್ಟಿದ್ದೇನೆ. ಇನ್ನು ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ನಾವು ನೋಡೋದಾದರೆ, ನೋಡಿ, ಅಟಲ್ ಪಿಂಚಣಿ ಯೋಜನೆಯನ್ನು ಹಿಂದೆ ಸ್ವಾವಲಂಬನ್ ಯೋಜನೆ ಅಂತ ಕರಿತಾ ಇದ್ರು. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ, ಅಟಲ್ ಪಿಂಚಣಿ ಯೋಜನೆಯನ್ನು ಸ್ವಾವಲಂಬನ್ ಯೋಜನೆ ಎಂದು ಕರೆಯಲಾಗುತ್ತಿತ್ತು. ಇದು ಭಾರತದಲ್ಲಿ ಸರ್ಕಾರದ ಬೆಂಬಲಿತ ಪಿಂಚಣಿ ಯೋಜನೆಯಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು 9 ಮೇ 2015 ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ನೋಡಿ, ಯಾವಾಗ? 9 ಮೇ 2015 ಕೋಲ್ಕತ್ತಾದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ, ಬನ್ನಿ. ನೋಡಿ, 2022 ವರ್ಷದ ICC ಪುರುಷರ T20 ಇಂಟರ್ನ್ಯಾಷನಲ್ ತಂಡ. ಓಕೆ, ಸೊ ನೋಡಿ, ಇಲ್ಲಿ ಮಾಹಿತಿ ಪ್ರಕಾರ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ICC ಮೆನ್ಸ್ T20 ಇಂಟರ್ನ್ಯಾಷನಲ್ ಟೀಮ್ ಆಫ್ ದ ಇಯರ್ 2022. ಓಕೆ, ಸೊ ಈ ಒಂದು ತಂಡದಲ್ಲಿ ಕೆಳಗಿನ ಯಾವ ಭಾರತೀಯ ಕ್ರಿಕೆಟಿಗರು ಸೇರಿದ್ದಾರೆ? ಆಪ್ಷನ್ ನೋಡಿ, ಜಸ್ಪ್ರೀತ್ ಬುಮ್ರಾ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶಿಖರ್ ಧವನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ವಿರಾಟ್ ಕೊಹ್ಲಿ. ನೋಡಿ, ವಿರಾಟ್ ಕೊಹ್ಲಿ ಈಗ ICC ಮೆನ್ಸ್ T20 ಇಂಟರ್ನ್ಯಾಷನಲ್ ಟೀಮ್ ಆಫ್ ದ ಇಯರ್ 2022 ಸೇರ್ಪಡೆಗೊಂಡಿದ್ದಾರೆ. ಇವರಲ್ಲದೆ ಸೂರ್ಯಕುಮಾರ್ ಯಾದವ್ ಮತ್ತು ಅದರ ಜೊತೆಗೆ ಇನ್ನೊಬ್ಬ ಭಾರತೀಯ ಕ್ರಿಕೆಟಿಗರು ಕೂಡ ಸೇರಿದ್ದಾರೆ. ನೋಡಿ, ಈ ಒಂದು ಮಾಹಿತಿಯನ್ನು ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನಲ್ಲಿ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಅಮಾಂಗ್ 3 ಇಂಡಿಯನ್ಸ್ ನೇಮ್ಡ್ ಇನ್ ICC ಮೆನ್ಸ್ T20 ಇಂಟರ್ನ್ಯಾಷನಲ್ ಟೀಮ್ ಆಫ್ ದ ಇಯರ್
2022. ನೋಡಿ, ಯಾರು ಅತ್ಯುನ್ನತವಾಗಿರ್ತಕ್ಕಂಥ T20 ಇಂಟರ್ನ್ಯಾಷನಲಲ್ಲಿ ಆಟವನ್ನು ಆಡಿರ್ತಾರೆ, ಸೊ ಅದಕ್ಕೆ ICC ಏನು ಮಾಡುತ್ತೆ, ಅತ್ಯುನ್ನತವಾಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳ 11 ಕ್ರೀಡಾಪಟುಗಳನ್ನು ರಿಲೀಸ್ ಮಾಡುತ್ತದೆ ಪ್ರತಿ ವರ್ಷ. ಸೊ ಇದರಲ್ಲಿ ಭಾರತದ 3 ವ್ಯಕ್ತಿಗಳು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮಹಿಳಾ ವಿಭಾಗದಲ್ಲಿ ಸ್ಮೃತಿ ಮಂದಾನ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಮದುವೆ ಮಹಿಳಾ ವಿಭಾಗದಲ್ಲಿ ಸ್ಮೃತಿ ಮಂದಾನ ಅವರು ಸ್ಥಾನ ಪಡೆದಿದ್ದಾರೆ. ಅದರ ಜೊತೆಗೆ ಇತರೆ 3, ಒಟ್ಟು ಟೋಟಲ್ ಆಗಿ ಇಲ್ಲಿ ICC ಮೆನ್ಸ್ T20ಯಲ್ಲಿ 3 ಪುರುಷರು, ICC ಮೆನ್ಸ್ ವುಮೆನ್ಸ್ ಒಂದು T20 ಇಂಟರ್ನ್ಯಾಷನಲ್ಲಿ 3 ಜನ ಮಹಿಳೆಯರು. ಸೊ ಇಲ್ಲಿ ಕ್ರಮವಾಗಿ ಭಾರತದಿಂದ ಆಯ್ಕೆಯಾಗಿರತಕ್ಕಂಥವರು. ಪ್ರತಿ ಬೇರೆ ಬೇರೆ ದೇಶದಲ್ಲಿ ಒಂದು ಒಂದು ಅಲ್ಲ 0 ಇದೆ, ಆದರೆ ನಮ್ಮ ದೇಶದಿಂದ 3 ಆಯ್ಕೆಯಾಗಿರತಕ್ಕಂಥದ್ದು ಈ ವರ್ಷದ ವಿಶೇಷ ಸಂಗತಿಯಾಗಿದೆ ಸ್ನೇಹಿತರೆ. ನೋಡಿ, 2022 ICC ಪುರುಷರ T20 ಇಂಟರ್ನ್ಯಾಷನಲ್ ತಂಡದಲ್ಲಿ 3 ಭಾರತೀಯರು ಸ್ಥಾನ ಪಡೆದಿದ್ದಾರೆ. ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ, ಇನ್ನು ಸಂವೇದನಾಶೀಲ 360 ಡಿಗ್ರಿ ಬ್ಯಾಟ್ಸ್ಮನ್ ಆಗಿರತಕ್ಕಂಥ ಸೂರ್ಯ ಕುಮಾರ್ ಯಾದವ್ ಮತ್ತು ವೇಗದ ಬೌಲಿಂಗ್ ಆಲ್ರೌಂಡರ್ ಆಗಿರತಕ್ಕಂಥ ಹಾರ್ದಿಕ್ ಪಾಂಡ್ಯ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರು, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಈಗ ICC T20 ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಒಂದು ಟೀಮ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಸೊ ಇವರು 3 ಇಂಪಾರ್ಟೆಂಟು. ಇನ್ನು ನೋಡಿ, 3 ಭಾರತೀಯ ಮಹಿಳಾ ಕ್ರಿಕೆಟರ್ಗಳಾದ ಸ್ಮೃತಿ ಮಂದಾನ, ದೀಪ್ತಿ ಶರ್ಮಾ, ರಿಚಾ ಘೋಷ್. ಓಕೆ ನೋಡಿ, ಸ್ಮೃತಿ ಮಂದಾನ, ದೀಪ್ತಿ ಶರ್ಮಾ, ರಿಚಾ ಘೋಷ್ ಅವರು 2022 ICC ಮಹಿಳಾ T20 ಇಂಟರ್ನ್ಯಾಷನಲ್ ತಂಡದ, ಅಂದರೆ ವುಮೆನ್ಸ್ T20 ಇಂಟರ್ನ್ಯಾಷನಲ್ ಟೀಮ್ ಆಫ್ ದ ಇಯರ್ 2022ದಲ್ಲಿ ಸ್ಥಾನ ಪಡೆದ ಭಾರತೀಯ ಮಹಿಳಾ ಕ್ರೀಡಾಪಟುಗಳಾಗಿದ್ದಾರೆ. ಇನ್ನು ನಾವೀಗ ಟೋಟಲ್ ಆಗಿ ಟೀಮ್ 2022 ICC ಪುರುಷರ T20 ಇಂಟರ್ನ್ಯಾಷನಲ್ ತಂಡದ ಟೀಮ್ ನೋಡೋದಾದರೆ, ನೋಡಿ 11 ಜನರನ್ನು ಆಯ್ಕೆ ಮಾಡಲಾಗಿದೆ. ಒಂದನೇದಾಗಿ ಜೋಸ್ ಬಟ್ಲರ್ ಇದ್ದಾರೆ, ಮೊಹಮ್ಮದ್ ರಿಜ್ವಾನ್, ವಿರಾಟ್ ಕೊಹ್ಲಿ. ಸೊ ಈಗ ಭಾರತದಿಂದರಲ್ಲಿ ನೋಡಿ, ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ ಮತ್ತು ಸೂರ್ಯಕುಮಾರ್ ಯಾದವ್. ಓಕೆ, ಸೊ ಹೀಗೆ 3 ಭಾರತದಿಂದ ಆಯ್ಕೆಯಾಗಿದ್ದಾರೆ. ಟೋಟಲ್ 11 ಜನರು, ಒಂದು ಕ್ರಿಕೆಟ್ ತಂಡ 11 ಜನರನ್ನು ಇಲ್ಲಿ ಆಯ್ಕೆ ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಇದೇ ಥರದ ಮಹಿಳೆಯರಲ್ಲಿ ಭಾರತದ 3 ಮಹಿಳೆಯರು ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇಂಪಾರ್ಟೆಂಟು. ಇನ್ನು ನೋಡಿ, ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. ಸೊ ನಿಮ್ಮ ಆನ್ಸರ್ಗಾಗಿ ಕಾಯ್ತಾ ಇರ್ತೀನಿ ನಾನು. ಒಂದೇ ನೋಡಿ, ಸಿರಿಧಾನ್ಯ ಮತ್ತು ಸಾವಯವ 2023 ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವು ಈ 2023 ಸಾಲಿನಲ್ಲಿ ಯಾವ ಒಂದು ನಗರದಲ್ಲಿ ಆಯೋಜನೆಯಾಗಿದೆ ತಿಳಿಸಿ. ಎರಡನೇದಾಗಿ, ಯಾವ ದೇಶದ ಸರ್ಕಾರವು ತನ್ನ ಯುನೋಮಾಮಿ ಪ್ರದೇಶದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆಯ ಬೆಳಗ್ಗಿನ ಪ್ರಚಲಿತ ಘಟನೆಯಲ್ಲಿ ಇವೆರಡನ್ನೂ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.